ಎಲ್ಲ ಪಿ ಎಂ ಸಿ ವೀಕ್ಷಕರಿಗೆ ನಮಸ್ಕಾರ. ಬ್ರಹ್ಮರ್ಷಿ ಪಿತಾಮಹ ಸುಭಾಷ್ ಪತ್ರಿಜಿಯವರಿಗೆ ನಮಸ್ಕರಿಸುತ್ತಾ, ಸ್ವರ್ಣಮಾಲಾ ಪತ್ರಿ ಮೇಡಮ್ ಅವರಿಗೆ ನಮಸ್ಕರಿಸುತ್ತಾ, ನಮ್ಮನ್ನು ಎತ್ತಂತಹ ತಂದೆ ತಾಯಿಗಳಿಗೆ ನಮಸ್ಕರಿಸುತ್ತಾ, ನಾನು ಈ ದಿನ ನನ್ನ ಧ್ಯಾನದ ಬಗ್ಗೆ ನನ್ನ ಅನುಭವವನ್ನು ಹಂಚಿಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ನನ್ನ ಹೆಸರು ಮಂಜುಳಾ ಕೆ. ನಾನು ಶಿಕ್ಷಕಿಯಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ. ನಾವು ಹಿರಿಯರಲ್ಲಿ ವಾಸವಾಗಿದ್ದೀವಿ. ನಾನು ಧ್ಯಾನದ ಪರಿಚಯ ಸುಮಾರು 15-16 ವರ್ಷಗಳಿಂದ ನನಗೆ ಧ್ಯಾನದ ಪರಿಚಯ ಇದ್ದರೂ ಸಹ ಕಂಟಿನ್ಯೂಸ್ ಆಗಿ ನಾನು ಧ್ಯಾನ ಮಾಡ್ತಾ ಇರಲಿಲ್ಲ. ನನಗೆ ಗೌರಿ ಸರ್ ಕಡೆಯಿಂದ ಧ್ಯಾನ ಪರಿಚಯ ಆಯಿತು. ಯಾವಾಗಾದರೂ ಅವ್ರ ಮನೆಗೆ ಹೋದಾಗ ಮತ್ತು ನನಗೆ ಮಾಡಬೇಕು ಅನ್ನಿಸ್ದಾಗ ಅಷ್ಟೇ ನಾನು ಧ್ಯಾನವನ್ನು ಮಾಡ್ತಾ ಇದ್ದೆ. ಮತ್ತು ನಾವು ಹಿರಿಯರಲ್ಲಿ ಒಂದು ಗ್ರೂಪ್ ಮಾಡಿಬಿಟ್ಟು ಧ್ಯಾನ ಅಭ್ಯಾಸವನ್ನು ಮಾಡಿಸೋದಕ್ಕೆ ಗೌರಿ ಸರು ಸ್ಟಾರ್ಟ್ ಮಾಡಿದರು. ಆವಾಗ ನಾನು ಸಂಡೇ ಧ್ಯಾನಕ್ಕೆ ಹೋಗ್ತಾ ಇದ್ದೆ, ಮತ್ತು ಹುಣ್ಣಿಮೆ ಧ್ಯಾನಕ್ಕೆ ಪಿರಮಿಡ್ಗಳಲ್ಲಿ ಹೋಗಿ ಹುಣ್ಣಿಮೆ ಧ್ಯಾನವನ್ನು ಮಾಡಿಬರ್ತಾ ಇದ್ದೆ. ಮನೆಯಲ್ಲಿ ಯಾವಾಗಾದರೂ ಒಂದೊಂದು ಸಲ ಮಾಡ್ತಾ ಇದ್ದೆ ಅಷ್ಟೇ. ಬಟ್ ಅದರಿಂದ ನನಗೆ ಚೆನ್ನಾಗಿದೆ, ಧ್ಯಾನ ಮಾಡೋದ್ರಿಂದ ಏನೋ ಖುಷಿ ಸಿಗುತ್ತೆ, ಒಂಥರ ರಿಲ್ಯಾಕ್ಸೇಷನ್ ಇರುತ್ತೆ, ಆ ಥರ ಎಲ್ಲ ಅನ್ನಿಸ್ತಿತ್ತು. ಮಾಡಬೇಕು ಅಂತ ಅನಿಸಿದ್ರೂ ಕುತ್ಕೊಳ್ಳೋಕೆ ಆಗ್ತಾನೇ ಇರಲಿಲ್ಲ ನನಗೆ. 10 ಮಿನಿಟ್ಸ್ ಕುತ್ಕೊಳ್ಳೋಕೆ ಆಗ್ತಿರಲ್ಲ ಮನೆಯಲ್ಲಿ. ಅಲ್ಲಾಗೂ ಗ್ರೂಪಲ್ಲಾದರೂ ಮಾಡ್ತೀನಲ್ಲ ಅಂತ ಹೇಳಿಬಿಟ್ಟು ನಾನು ಸಂಡೇ ಮತ್ತು ಹುಣ್ಣಿಮೆ ಧ್ಯಾನದಲ್ಲಿ ಹೋಗ್ಬಿಟ್ಟು ಒಂದೊಂದು ಹವರ್ ಧ್ಯಾನ ಮಾಡ್ಕೊಂಡು ಬರ್ತಾ ಇದ್ದೆ. ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಬಟ್ ಮನೆಯಲ್ಲಿ ಮಾತ್ರ ನನಗೆ ಕುತ್ಕೊಳ್ಳೋಕೆ ಆಗ್ತಾ ಇರಲಿಲ್ಲ ಧ್ಯಾನಕ್ಕೆ ಬಹಳ ಹೊತ್ತು. ಮತ್ತು ನಾನು ಈ ಕೊರೋನಾ ಟೈಮಲ್ಲಿ ನಾನು ಮಾಡಲೇಬೇಕು ಧ್ಯಾನ ಅಂತೇಳಿ ಡಿಸೈಡ್ ಮಾಡಿ 10 ನಿಮಿಷ ಪತ್ರಿ ಸರ್ದು ಫ್ಲೂಟ್ ಮ್ಯೂಸಿಕ್ ಮೆಡಿಟೇಷನು ಅಂತ ಹೇಳಿಬಿಟ್ಟು ಫ್ಲೂಟ್ ಮ್ಯೂಸಿಕ್ ಇಟ್ಕೊಂಬಿಟ್ಟು 10 ನಿಮಿಷ ಧ್ಯಾನ ಮಾಡೇ ಮಲ್ಕೋಬೇಕು, ಹಾಗೆ ಮಲ್ಕೊಳ್ಳಂಗೆ ಇಲ್ಲ ಧ್ಯಾನ ಮಾಡಿದೆ ಅಂತೇಳಿ ಡಿಸೈಡ್ ಮಾಡಿಬಿಟ್ಟು ನಾನು ಪ್ರತಿದಿನ 10 ನಿಮಿಷ ಅಷ್ಟೇ ಫ್ಲೂಟ್ ಮೆಡಿಟೇಷನ್ ಪತ್ರಿ ಸರ್ದು ಇಟ್ಕೊಂಬಿಟ್ಟು ಧ್ಯಾನ ಮಾಡ್ತಾ ಇದ್ದೆ. ಆಮೇಲೆ ಗೌರಿ ಸರ್ ಒಂದು ದಿವಸ ನಮಗೆ ಗ್ರೂಪಲ್ಲಿ ಗೂಗಲ್ ಮೀಟಲ್ಲಿ ಧ್ಯಾನ ಮಾಡೋಣ ಅಂತ ಹೇಳಿದರು ಫೋನ್ ಮಾಡಿ. ಜುಲೈ ತಿಂಗಳಿಂದ ನಾವು ಒಂದು 41 ಡೇಸ್ ಮಂಡಲ ಧ್ಯಾನವನ್ನು ಮಾಡೋದಕ್ಕೆ ಶುರು ಮಾಡಿದ್ವಿ. 41 ಡೇಸು ಮಂಡಲ ಧ್ಯಾನ ಮಾಡಿದಮೇಲೆ ನನಗೆ ತುಂಬ ಖುಷಿಯಾಯಿತು. ಎಷ್ಟೊಂದು ಖುಷಿ ಆಗ್ತಿದೆಯಲ್ಲ ಇವತ್ತು ನನಗೆ 41 ಡೇಸ್ ಮುಗಿದ್ಮೇಲೆ, ಯಾಕೆ ಇಷ್ಟೊಂದು ನನಗೆ ನಿಜವಾಗ್ಲೂ 41 ಡೇಸ್ ಮುಗಿದ್ಮೇಲೆ ನನಗೆ ಧ್ಯಾನದಿಂದ ಇಷ್ಟೊಂದು ಖುಷಿ ಸಿಗುತ್ತಾ ಅಂತ ಅವತ್ತು ಭಾಳ ಖುಷಿ ಆಗ್ತಿತ್ತು ನನಗೆ. ಆ ದಿನ ಮರೆಯೋಕ್ಕೆ ಆಗಲ್ಲ, ಅಷ್ಟು ಖುಷಿಪಟ್ಟೆ ನಾನು. ಅವತ್ತಿನಿಂದ ನನಗೆ ನಿಜವಾಗ್ಲೂ ನನಗೆ ಏನು ಪ್ರಾಬ್ಲಮ್ ಇದ್ದರೂ ಎಲ್ಲ ಸಾಲ್ವ್ ಆಗುತ್ತೆ ಧ್ಯಾನ ಮಾಡಿದರೆ ಅಂತ ಹೇಳಿ ಒಂದು ದಿವಸನೂ ಬಿಡದೆ ನಾವು ಕಂಟಿನ್ಯೂ ಮಾಡಿದ್ದೀನಿ ಧ್ಯಾನನ. ಎಲ್ಲರಿಗೂ ಧ್ಯಾನ ಪರಿಚಯ ಮಾಡ್ತಾ ಇದ್ದೀನಿ ಅವತ್ತಿನಿಂದ, ಬಹಳಷ್ಟು ಜನ ಧ್ಯಾನಕ್ಕೆ ಸೇರ್ಕೊಂಡಿದ್ದಾರೆ. ಆಮೇಲೆ ನಾನು ಧ್ಯಾನಕ್ಕೆ ಯಾಕೆ ಜಾಸ್ತಿ ನಾನು ಮಾಡಲೇಬೇಕು ಅಂತ ಡಿಸೈಡ್ ಮಾಡಿದೆ ಅಂದರೆ, ನನಗೆ ಈ ಕೊರೋನಾ ಟೈಮಲ್ಲಿ ಟಿವಿ ನೋಡಿ ನೋಡಿ ಭಯದಿಂದ ಜಾಸ್ತಿ ಭಯ ಉಟ್ಕೊಂಬಿಟ್ಟಿತ್ತು ನನ್ನಲ್ಲಿ. ನನಗೆ ಏನೋ ಆಗಿದೆ, ನನಗೆ ಏನೋ ಆಗುತ್ತೆ, ಏನು ಕೇಳಿದ್ರು ನನಗೆ ಅದು ಹಾಗೆ ಬಿಡ್ತೇನೋ ಅನ್ನೋ ಥರ ಭಯ ಪಟ್ಕೊಳ್ತಾ ಇದ್ದೆ. ಆಂಗ್ಸೈಟಿ ಮತ್ತು ನರ್ವಸ್ನೆಸ್ಸು, ಈ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆ ಥರ ಎಲ್ಲ ಇರ್ತಿತ್ತು. ಹಾಸ್ಪಿಟ್ಲಿಗೆಲ್ಲ ಮೊದಲೆಲ್ಲ ಓಡಾಡ್ತಿದ್ದೆ. ಸ್ವಲ್ಪ ಅವಾಯ್ಡ್ ಆಗಿದೆ ಅಂತೇಳಿ ಸುಮ್ಮನಾಗಿದ್ದೆ. ಕೊರೋನಾ ಟೈಮಲ್ಲಿ ಜಾಸ್ತಿ ಆಯಿತು, ಧ್ಯಾನಕ್ಕೆ ಬಂದ ಮೇಲೆ ನನಗೆ ಕಡಿಮೆ ಆಗಿದೆ. ನಾನು ಒಂದು ದಿವಸನೂ ಹಾಸ್ಪಿಟ್ಲಿಗೆ ಹೋಗಿಲ್ಲ, ಒಂದು ಟ್ಯಾಬ್ಲೆಟ್ಸು ತಗೊಂಡಿಲ್ಲ, ಎಲ್ಲದನ್ನು ನನಗೆ ಅವಾಯ್ಡ್ ಆಗಿದೆ. ಹಾಗೇ ನಾನು ಒಟ್ಟು ನುಂಗಬಾರ್ದು, ಟ್ಯಾಬ್ಲೆಟ್ ತಗೊಳ್ಳೇಬಾರ್ದು ನಾನು ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೀನಿ ಧ್ಯಾನ ಮಾಡೋಕ್ಕೆ ಬಂದಮೇಲೆ. ಹಾಗಾಗಿ ನನಗೆ ಏನಾದರೂ ಜಾಸ್ತಿ ಏನಾದರೂ ಪ್ರಾಬ್ಲಮ್ ಆಯಿತು ಅನಿಸಿದ್ರು, ತಗೋಬೇಕು ಅನಿಸಿದ್ರು, ಅದು ಯಾವ ಥರದಲ್ಲಾದರೂ ನಂಗೆ ತಪ್ಪೋಗ್ಬಿಟ್ಟಿರುತ್ತೆ. ಟ್ಯಾಬ್ಲೆಟ್ಸ್ ತಗೊಳ್ಳೋದಾಗಲಿ ಡಾಕ್ಟರ್ ಹತ್ರ ಹೋಗ ಅದು ವಾಸಿ ಆಗಿದೆ ಕಾಯಿಲೆ ಅಂತ ಅನ್ನಿಸ್ಬಿಡುತ್ತೆ ನನಗೆ. ಒಂದು ಬೆಳಿಗ್ಗೆ ಒನ್ ಅವರ್ ಧ್ಯಾನ ಮಾಡಿದ್ವಿ ಅಂದರೆ ಆ ಇಡೀ ದಿನ ಫುಲ್ಲು ಎನರ್ಜೆಟಿಕ್ ಆಗಿರ್ತೀವಿ ನಾವು, ಫುಲ್ಲು ಉಲ್ಲಾಸದಿಂದ ಉತ್ಸಾಹದಿಂದ ಕೆಲಸ ಮಾಡ್ತಾ ಇರ್ತೀವಿ. ಅಷ್ಟು ಎನರ್ಜಿ ನಮಗೆ ಬರ್ತಾ ಇರುತ್ತೆ ಧ್ಯಾನ ಮಾಡೋದ್ರಿಂದ, ಅಷ್ಟು ಖುಷಿಯಾಗಿರ್ತೀವಿ. ಜೊತೆಗೆ ನಮಗೆ ಮೊದಲು ನಾನು ತುಂಬ ಕೋಪ ಮಾಡ್ಕೊಳ್ಳೋದು ಅದೆಲ್ಲ ಮಾಡ್ತಾ ಇದ್ದೆ. ಧ್ಯಾನಕ್ಕೆ ಬಂದಮೇಲೆ ಜಾಸ್ತಿ ಕೋಪ ಮಾಡ್ಕೊಳ್ಳೋಕೆ ಹೋಗಲ್ಲ, ಅನಾವಶ್ಯಕವಾಗಿ ಮಾತಾಡಬೇಕು ಅಂತಲೂ ಅನಿಸಲ್ಲ. ಒಂದು ರೀತಿ ಮೌನ ಬಂದ್ಬಿಟ್ಟಿದೆ, ಮೌನ ಭಾಷೆ ಸುಂದರ ಭಾಷೆ ಅಂತಾರೆ, ಹಾಗೆ ಮೌನವಾಗಿರೋದೇ ಚೆನ್ನಾಗಿ ಅಂತ ಅನ್ನಿಸ್ತಾ ಇದೆ. ಹೆಚ್ಚಿಗೆ ಸಿಟ್ಟು ಮಾಡ್ಕೊಳ್ಳೋಕೆ ಹೋಗೋದಿಲ್ಲ, ಯಾರ ಜೊತೆಗೂ ಹೆಚ್ಚಿಗೆ ಮಾತಾಡೋಕ್ಕೂ ಹೋಗೋದಿಲ್ಲ, ಸುಮ್ಮನೆ ಇರಬೇಕು ಅಂತ ಅನ್ನೋ ಥರ ಮನೋಭಾವನೆ ಬಂದಿದೆ. ಜೊತೆಗೆ ಆರೋಗ್ಯದಲ್ಲಿ ತುಂಬ ಸುಧಾರಣೆ ಆಗಿದೆ. ಈ ಧ್ಯಾನ ಹೇಳಬೇಕಂದ್ರೆ ಸರ್ವ ರೋಗ ನಿವಾರಣಿ ಸರ್ವ ಭೋಗ ಕಾರಣಿ ಅಂತಾರೆ ಹೇಳ್ತಾರಲ್ಲ, ಅದು 100% ಸತ್ಯ ಅನ್ನೋದು ನನ್ನ ಅನುಭವಕ್ಕೆ ಬಂದಿದೆ. ಸುಮ್ಮನೆ ಹೇಳೋದನ್ನು ಕೇಳೋದಕ್ಕಿಂತ ನಾವು ಸ್ವತಃ ಅನುಭವದಿಂದ ಬಂದಂಥ ಜ್ಞಾನ ನಮಗೆ ಶಾಶ್ವತವಾಗಿರ್ತದೆ. ಖಂಡಿತ ಈ ನನ್ನ ಅನುಭವಕ್ಕೆ ಬಂದಂಗೆ ಇದೆಲ್ಲವೂ ಸಾಧ್ಯ, ಎಲ್ಲವೂ ಸಾಧ್ಯ ಧ್ಯಾನದಿಂದ. ಅದಕ್ಕೆ ನಾನು ಎಲ್ಲರಿಗೂ ಏನು ಮೆಸೇಜ್ ಕೊಡೋದಕ್ಕೆ ಇಷ್ಟಪಡ್ತೀನಪ್ಪ ಅಂದರೆ, ಎಲ್ಲರೂ ಧ್ಯಾನವನ್ನು ಮಾಡಿರಿ, ಧ್ಯಾನದಿಂದ ಆರೋಗ್ಯವನ್ನು ಪಡೀರಿ, ಆನಂದವನ್ನು ಪಡೀರಿ. ಜೊತೆಗೆ ನಮ್ಮನ್ನು ನಾವು ಅರ್ತ್ಕೊಳ್ಳೋದಕ್ಕೆ ಈ ಧ್ಯಾನ ಸಹಾಯ ಮಾಡುತ್ತೆ. ಆದ್ದರಿಂದ ಎಲ್ಲರೂ ತಪ್ಪದೆ ಪ್ರತಿದಿನ ಧ್ಯಾನವನ್ನು ಮಾಡಿರಿ ಅಂತ ಹೇಳ್ತಾ
ನನಗೆ ಈ ಇಷ್ಟೊಂದು ಧ್ಯಾನದ ಬಗ್ಗೆ ಅನುಭವನ ಹೇಳ್ಕೊಡೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಪಿ ಎಮ್ ಸಿ ಚಾನಲ್ ಅವರಿಗೆ ವಂದಿಸ್ತಾ. ಎಲ್ಲರೂ ಪಿ ಎಮ್ ಸಿ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಮತ್ತು ಪಿ ಎಮ್ ಸಿ ಕನ್ನಡ ಚಾನಲಲ್ಲಿ ಬರ್ತಕ್ಕಂಥ ಎಲ್ಲ ಪ್ರೋಗ್ರಾಮ್ಸ್ಗಳನ್ನು ಸಹ ನೋಡಿ. ನಾನು ಸಹ ಅದರಲ್ಲಿ ನೋಡಿ ಬಹಳಷ್ಟು ಕಲ್ತಿದ್ದೀನಿ, ಜ್ಞಾನವನ್ನು ಅಭಿವೃದ್ಧಿಪಡಿಸ್ಕೊಂಡಿದ್ದೀನಿ. ಮತ್ತು ಸಜ್ಜನ ಸಾಂಗತ್ಯ ಸ್ವಾಧ್ಯಾಯದಲ್ಲಿ ತೊಡಗಿಸ್ಕೊಳ್ಳಿ. ಧ್ಯಾನದಿಂದ ನಿಮ್ಮ ಜ್ಞಾನವನ್ನು ಹೆಚ್ಚಿಸಿಕೊಂಡು ಎಲ್ಲರೂ ಆರೋಗ್ಯವಾಗಿ ಆನಂದವಾಗಿ ಬದುಕೋಣ ಅಂತ ಹೇಳ್ತಾ, ನನಗಿಷ್ಟು ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಪಿ ಎಮ್ ಸಿ ಚಾನಲ್ ಅವ್ರಿಗೆ ವಂದಿಸ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತೀನಿ. ಧನ್ಯವಾದ. ದಯವಿಟ್ಟು ಪಿ ಎಮ್ ಸಿ ವೀಕ್ಷಿಸಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಗಿವ್ ಯುವರ್ ಎಕ್ಸ್ಪೀರಿಯನ್ಸಸ್ ಫಾರ್ ಪಿ ಎಮ್ ಸಿ. ರೆಕಾರ್ಡ್ ಯುವರ್ ಎಕ್ಸ್ಪೀರಿಯನ್ಸಸ್ ಸೋ ದಟ್ ದ ಹೋಲ್ ವರ್ಲ್ಡ್ ವಿಲ್ ನೋ ಯುವರ್ ಎಕ್ಸ್ಪೀರಿಯನ್ಸಸ್.